ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ನವರಾತ್ರಿಯ 4ನೇ ದಿನದ ಚೌತಿ ದಿನವಾಗಿದ್ದು ದೇವಿ ಕುಷ್ಮಾಂಡ ದೇವಿಯ ರೂಪದಲ್ಲಿ ಇವತ್ತಿನ ದಿನ ಪೂಜಿಸ್ತಾರೆ. ಇವತ್ತಿನ ದಿನ ನೈವೇದ್ಯಕ್ಕೆ ಗೂಡನ್ನ ಮಾಡ್ತಾ ಇದ್ದೀನಿ. ತುಂಬ ಶ್ರೇಷ್ಠವಾದದ್ದು ದೇವಿಗೆ. ಬನ್ನಿ ಹಾಗಾದರೆ ಅದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಗೂಡನ್ನ ಮಾಡಲು ಬೇಕಾದಂತಹ ಪದಾರ್ಥಗಳು, ಇಲ್ಲಿ 1 ಕಪ್ನಷ್ಟು ಬಿಸಿ ಅನ್ನನ ತೊಗೊಂಡಿದ್ದೀನಿ. ಈಗಷ್ಟೇ ಫ್ರೆಶ್ಶಾಗಿ ಮಾಡಿ 1 ಬೌಲ್ನಷ್ಟು ತೊಗೊಂಡಿದ್ದೀನಿ. 1 ಬೌಲ್ನಷ್ಟು ಬೆಲ್ಲ, ಹಾಗೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ತೊಗೊಂಡಿದ್ದೀನಿ. 1-2 ಏಲಕ್ಕಿ, 1-3 ಚಮಚದಷ್ಟು ತುಪ್ಪ, 1 ಕಪ್ನಷ್ಟು ಫ್ರೆಶ್ಶಾಗಿ ತುರಿದಿಟ್ಕೊಂಡಿರೋ ಕಾಯಿ ತುರಿ. ಇದು ಗೂಡನ್ನ ಅಂದರೆ, ಗೂಡ ಅಂದರೆ ಬೆಲ್ಲ. ಬೆಲ್ಲದಿಂದ ತಯಾರಿಸಿದಂತಹ ಅನ್ನವನ್ನು ನೈವೇದ್ಯ ಮಾಡೋದು ಇವತ್ತಿನ ದಿನ ಚೌತಿ ದಿನ ಮಾಡ್ತಾರೆ. ತುಂಬ ಶ್ರೇಷ್ಠವಾದದ್ದು ದೇವಿಗೆ. ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆನ ಇಟ್ಟು ಸ್ವಲ್ಪ ತುಪ್ಪನ ಹಾಕಿ ಈ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಏನಿರುತ್ತೆ ನೋಡಿ ಅದನ್ನ ಫ್ರೈ ಮಾಡ್ಕೊಳ್ತೀನಿ. ಒಂಚೂರು ಫ್ರೈ ಮಾಡ್ಕೊಂಡ್ರೆ ಸಾಕು. ಇದನ್ನ ಒಂದು ಬೌಲ್ಗೆ ತೆಗಿತಾ ಇದ್ದೀನಿ. ಈಗ ಅದೇ ಬಾಣಲೆಗೆ ಬೆಲ್ಲ ಹಾಕ್ತಾಯಿದ್ದೀನಿ. 1¼ ಕಪ್ನಷ್ಟು ನೀರು ಹಾಕ್ತಿದ್ದೀನಿ. ಸಂಪೂರ್ಣವಾಗಿ ಬೆಲ್ಲ ಕರಗಲಿ. ಬೆಲ್ಲ ಸ್ವಲ್ಪ ಕಸರಿದ್ದರೆ ಅದನ್ನ ನೀವು ಸೋಸ್ಕೊಳ್ಳಿ. ಬೆಲ್ಲ ನೀರು ಹಾಕಿಬಿಟ್ಟು ಕರಗಿಸಿ ಸೋಸ್ಕೊಳ್ಳಿ. ನಾನು ಇಲ್ಲಿ ಬೆಲ್ಲ ಒಳ್ಳೆ ಚೆನ್ನಾಗಿದೆ, ಇದು ಕಸರು ಕಡ್ಡಿ ಅದೇನಿಲ್ಲ, ಸೊ ಇದನ್ನ ಸೋಸ್ಕೊಳ್ತಾ ಇಲ್ಲ. ಇವಾಗ ನೋಡಿ ಬೆಲ್ಲ ಎಲ್ಲ ಕರಗಿದೆ. ಇವಾಗ ನಾವೇನು ಮಾಡೋಣ, ಈ ಅನ್ನ ಈಗ ದೇವಿ ನೈವೇದ್ಯಕ್ಕೆ ಗೂಡನ್ನ ರೆಡಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಗೂಡನ್ನ ಮಾಡೋದು ಹೇಗೆ ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ದೇವಿಗೆ ಇಷ್ಟವಾಗಿರುವಂತಹ ಈ ಗೂಡನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.